ಆವತ್ತಿಂದನೂ ಕೂಡ ನಾನು ಯಾವತ್ತೂ ಕೂಡ ಜೆ ಡಿ ಎಸ್ ಪಕ್ಷಕ್ಕಾಗಲಿ ಜೆ ಡಿ ಎಸ್ ನಾಯಕರುಗಳಿಗಾಗಲಿ ನಾನು ಒಂದೇ ಒಂದು ಮಾತು ಅಪಸ್ವರ ಆಗಲಿ ವಿರುದ್ಧ ಆಗಲಿ ನಾನು ಮಾತಾಡಿದಿನ ನಿಮ್ಮ ಮೀಡಿಯಾದಲ್ಲಾಗಲಿ ಪತ್ರಿಕೆಗಳಲ್ಲಿ ಮಾತಾಡಿದಿನ ಇಲ್ಲ ಅವರ ಬಗ್ಗೆ ಅಪಾರ ಗೌರವ ಇದೆ ನನಗೆ ನಾನು ಯಾವತ್ತೂ ಆ ಬಗ್ಗೆ ಏನು ಮಾತಾಡಲ್ಲ ಉಸ್ತುವಾರಿ ಸಚಿವನಾಗಿದ್ದಾಗಲೇ ನನ್ನನ್ನು ಮೇಯರ್ ಮಾಡ್ತಕ್ಕಂಥ ಯಾವುದೇ ವಿಚಾರಗಳಲ್ಲಿ ಮುಖ್ಯಮಂತ್ರಿಗಳಾಗಲಿ ಯಾರು ಕೂಡ ಕೇಳಿ ಮೇಯರ್ಗಳು ಮಾಡಿಲ್ಲ ನಾನು ಯಾವತ್ತೂ ಹೊರಗಡೆ ಹೇಳ್ಕೊಂಡಿಲ್ಲ ಇದನ್ನೆಲ್ಲ ನಾನೇನು ಕೇಳಿ ಮಾಡ್ತಿರಲಿಲ್ಲ ಮೈಸೂರು ಹೈಕಮಾಂಡ್ ಕೇಳೇ ಮಾಡ್ತಿದ್ದು ಈಗ ಮೊನ್ನೆನು ತಾವು ನೋಡಿದ್ರಿ ಅವರು ಜಲದಶ್ನಿ ಬಂದರು ಪೇಪರ್ಲಿ ಕೊಟ್ಟರು ಜಿಟಿ ದೇವೇಗೌಡ ನೇತೃತ್ವದಲ್ಲೇ ಹೋಗ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಹಿಂಗೆ ನಾನು ಬಿಟ್ಟೆ ಕಾರ್ಪೊರೇಟರ್ಗಳು ಮೀಟಿಂಗ್ ಮಾಡಿದ್ರು ನನಗೊಂದು ಮಾತು ಯಾರು ಕೇಳಲಿಲ್ಲ ಅಥವಾ ಬಣ್ಣ ಅಂತೂ ಕರೀಲಿಲ್ಲ ಆಯ್ತಾ ಈ ರೀತಿ ಅವ್ರು ಮಾಡ್ತಿರೋ ದೂರ ಮಾಡಿರೋದು ಗೊತ್ತೇ ಇದೆಯಲ್ಲ ಪೇಪರ್ಲಿ ಹೇಳೋದೇ ಒಂದು ಅವ್ರು ಮಾಡ್ತಿರೋದೇ ಬೇರೆ ನಾನು ನೇರವಾಗಿ ಹೇಳ್ತೀನಿ ಆವತ್ತಿಂದನೂ ಕೂಡ ಆ ಕಾರಣಕ್ಕೋಸ್ಕರನೇ ನನ್ನ ಪಾಡು ನನಗೆ ಕ್ಷೇತ್ರ ಜನ ಆಯಿತು ನಾನಾಯಿತು ಅಂತೇಳಿ ನಾ ಎಲ್ಲಿಂದ ನಾ ನಮ್ಮ ಗವರ್ನರ ಕಚೇರಿಯಿಂದ ರಾಜಭವನದಿಂದ ಸೀದಾ ದೇವೇಗೌಡ ಮನೆಗೆ ಹೋಗಿ ಅವತ್ತು ಕೈ ಮುಗಿದು ಅವ್ರಿಗೆಲ್ರಿಗೂ ನಮಸ್ಕಾರ ಮಾಡಿ ಬಂದಿದ್ದೀನಿ.